ನಮಸ್ಕಾರ ಸ್ನೇಹಿತರೆ ಕನ್ನಡಿಗರೆ ಇವತ್ತು ಎಂತ ಅವಘಡ ನಡೆದಿದೆ ಅಂದ್ರೆ ಬೆಳಗಾವಿಯಲ್ಲಿ ಬೆಳಗಾವಿ ಗಂಡು ಮೆಟ್ಟಿದ ನಾಡು ಬೆಳಗಾವಿಯಲ್ಲಿ ರಾಯಣ್ಣ ಮೂರ್ತಿಯನ್ನ ಪ್ರತಿಷ್ಠಾಪಿಸಲು ನಾವು ಸಮಸ್ತ ರಾಯಣ್ಣ ಅಭಿಮಾನಿಗಳು ಇವತ್ತು ಒಂದು ತಯಾರಿ ನಡೆಸಿಕೊಂಡಿದ್ವಿ ಆದ್ರೆ ಇದೆ ಕರ್ನಾಟಕ ಸರ್ಕಾರ ರಾಯಣ್ಣ ಮೂರ್ತಿಯನ್ನ ಇವತ್ತು ಹಾಗೂ ನಮ್ಮ ರಾಷ್ಟ್ರ ಧ್ವಜವನ್ನ ತರವು ಮಾಡಿ ಒಬ್ಬ ರಾಷ್ಟ್ರ ಪ್ರೇಮಿಗೆ ಅವಮಾನ ಮಾಡಿದ್ದಾರೆ समस्त कन्डिगर खंड नोड़ मत नमेले लाठी चार्ज कूड़ा हण्मु बंद नम प्रतिभा बेबल रायण्ण अभिमानी बनी क्रांतिवीर सूर संगोळ्ळि रायण्ण प्रतिमेयन्न प्रतिष्ठापने माडबेकंत हेळिद्रे भारत देश स्वातंत्र्य सिक्कित्तु इन्नु ब्रिटिशर काल आगिदे बेरे राज्यद बेरे देशद प्रतिमेगळन्न सरकार नम्म सरकारद हणवन्न तंदु नावु कन्नडिगरिगे कट्टिरतक्कंत टाक्स् अन्न उपयोगिसिकोंडु इवत्तु बेरे बेरे मूर्तिगळन्न प्रतिष्ठापने माड्ता इरुवंत संदर्भदल्लि देशक्कागि होराडिदंत नम्म निम्मेल्लर इवत्तु स्वातंत्र्य सिक्किदे अंत हेळिद्रे अदक्के सूर संगोळ्ळि रायण्णन बहुत होराटी हादि नंदगड अंद्रे क्रांतिवीर संगोळ्ळि रायण्ण गल्लिगेरिसिद स्थल के समाधि स्थल के सर्कल ಬೆಳಗಾವಿಯಿಂದ ಬರ್ತಿದೆ ಸಿಟಿಯಿಂದ ಇಲ್ಲಿ ನಮಗೆ ರಾಯಣ್ಣನ ಮೂರ್ತಿ ಸ್ಥಾಪಿಸೋಕೆ ಸರ್ಕಾರ ಅಡ್ಡಿ ಬರುತ್ತೆ ಪೊಲೀಸರು ಲಾಠಿ ಚಾರ್ಜ್ ಮಾಡ್ತಾರೆ ಇಲ್ಲೋಡಿ 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 ಇವತ್ತು ರಾಯಣ್ಣ ಹುಟ್ಟಿದ ದಿನ ನಮಗೋಸ್ಕರ ಜೀವವನ್ನ ತತ್ತಂತ ನಮಗೋಸ್ಕರ ಜೀವನವನ್ನ ಮುಡಿಪಾಗಿಟ್ಟು ಸ್ವಾತಂತ್ರ್ಯ ತಂದು ಕೊಟ್ಟಂತ ದಿನ ಅಂತ ರಾಯಣ್ಣನನ್ನ ಇವತ್ತು ನಮ್ಮ ಸರ್ಕಾರ ಗಣ ಸರ್ಕಾರ ಇವತ್ತು ರಾಷ್ಟ್ರಧ್ವಜ ಸಮೇತ ತರವು ಕಳಿಸಿದಾರೆ ಇದು ತುಂಬಾ ಖಂಡನೀಯ ದಯವಿಟ್ಟು ಕನ್ನಡಿಗರ ಎಚ್ಚೆತ್ತುಕೊಳ್ಳಿ ಇದೇ ದಿನ ಒಂದು ಹೊರದರ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಜಾಗ ಇರೋದಿಲ್ಲ ಏ ಬಿರಾಣಿ ಕನ್ನಡಿಗರ ಜಾಗ ಇರೋದಿಲ್ಲ ಬೇರೆ ಬೇರೆ ರಾಜ್ಯದವರ ಮೂರ್ತಿಯನ್ನ ಕರ್ನಾಟಕಕ್ಕೆ ಕೂಡಿಸಬಹುದು ಅದೇ ನಮ್ಮ ನಾಡಿನ ರಾಯಣ್ಣನನ್ನ ಕೂಡಿಸೋದಕ್ಕೆ ಜಾಗ ಇಲ್ಲ ಕರ್ನಾಟಕದಲ್ಲಿ ದಯವಿಟ್ಟು ಕನ್ನಡಿಗರ ಎಚ್ಚೆತ್ತುಕೊಳ್ಳಿ ಇಲ್ಲ ಅಂದ್ರೆ ಕನ್ನಡಿಗರು ಮಣ್ಣು ತಿನ್ನೋದು ಗ್ಯಾರಂಟಿ ಇವತ್ತು ನೋಡಿ ನೂರಾರು ಅಭಿಮಾನಿಗಳು ನೋಡಿ ಸ್ನೇಹಿತರೆ ಹೇಗೆ ರಕ್ತ ಬರೋಗಿ ಹೊಡೆದಿದ್ದಾರೆ ನೋಡ್ರಿ ನೋಡ್ರಿ ರಕ್ತ ಬರೋಗಿ ಹೊಡೆದಿದ್ದಾರೆ ಅದು ಇವತ್ತು ಆಗಸ್ಟ್ 15 ರಾಷ್ಟ್ರಧ್ವಜವನ್ನು ತೆರವು ಮಾಡಿ ಕನ್ನಡಿಗರ ಮೇಲೆ ಈ ರೀತಿ ದೌರ್ಜನ್ಯ ಮಾಡಿದ್ದಾರೆ ನೋಡಬಹುದು ಎಲ್ಲ ಕನ್ನಡ ನಾಡಿನ ಒಂದು ಸ್ತ್ರೀಯರು ಕೂಡ ಒಂದು ಸರಪಳಿ ಹಾಕಿದ್ದಾರೆ ಏನ್ ನಂದಗಡದಿಂದ ಬರುವ ಎಲ್ಲ ವಾಹನಗಳನ್ನು ತಡೆದಿದ್ದಾರೆ ಇದೊಂದು ಕನ್ನಡಿಗರ ಶಕ್ತಿ ಪ್ರದರ್ಶನ ಒಂದು ಭಾರತದ ಶಕ್ತಿ ಪ್ರದರ್ಶನ ಇವತ್ತು ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಿದ್ದಾರೆ ಮತ್ತೆ ಕರ್ನಾಟಕ ರಾಷ್ಟ್ರಧ್ವಜವನ್ನು ಸಹ ಇಲ್ಲಿಂದ ತೆರವುಗೊಳಿಸಿದ್ದಾರೆ ಇವತ್ತು ತ್ರಿವರ್ಣ ಧ್ವಜ ನೋಡಿದ ತೆರವುಗೊಳಿಸಿದ್ದಾರೆ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಸಮೇತ ತ್ರಿವರ್ಣ ಧ್ವಜವನ್ನು ತೆರವುಗೊಳಿಸಿದ್ದಾರೆ ನಮ್ಮ ನಾಡಲ್ಲಿ ರಾಯಣ್ಣನಿಗೆ ಜಾಗವಿಲ್ಲ ಇದೇ ಅಂತ ಸಂಡ ಸರ್ಕಾರ ಬರಿ ಒಂದು ಸಮುದಾಯದ ಒಂದು ಭಾಷಾ ಓಟ್ನ ಒಂದು ತೆವಲಿಗೆ ಬಿದ್ದ ಸರ್ಕಾರ ಇದು ಕರ್ನಾಟಕದಲ್ಲಿ ಬೇರೆ ರಾಜ್ಯದ 5-5 ಕೋಟಿ ಖರ್ಚು ಮಾಡಿ ಮೂರ್ತಿ ಸ್ಥಾಪನೆ ಮಾಡ್ತಾರೆ ಕರ್ನಾಟಕದಲ್ಲಿ
ಕನ್ನಡಿಗರಿಗೆ ಜಾಗವಿಲ್ಲ. ದಯವಿಟ್ಟು ಕನ್ನಡಿಗರ ಎಚ್ಚೆತ್ತುಕೊಳ್ಳಿ, ಇಲ್ಲಾಂದ್ರೆ ಮುಂದೆ ದಿನ ಕನ್ನಡಿಗರಿಗೆ ಕರ್ನಾಟಕದಲ್ಲಿ ಜಾಗವಿಲ್ಲ. ಇವತ್ತು ನೋಡಿ ನಮಗೋಸ್ಕರ ದೇಶಕ್ಕೋಸ್ಕರ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಂತ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ ಜಾಗವಿಲ್ಲ. ಅವಮಾನ ಮಾಡಿದ್ದಾರೆ, ತುಚ್ಛವಾಗಿ ರಾಯಣ್ಣನಿಗೆ ಅವಮಾನ ಮಾಡಿದ್ದಾರೆ. ರಾಯಣ್ಣನ ಅಭಿಮಾನಿಗಳು ಕನ್ನಡಿಗರು ಇದನ್ನ ಖಂಡಿಸಲಿಲ್ಲ ಅಂದರೆ ಮುಂದೊಂದು ದಿನ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಜಾಗವಿಲ್ಲ. ಇಲ್ಲ ನರಸತ್ತವರಾಗಿ ಬಿಡ್ತಾರೆ. ಖಂಡಿಸಲೇಬೇಕು.